ಇವತ್ತು ಹುಟ್ಟು ಹಬ್ಬ ಅನ್ನೋದಕ್ಕಿಂತ ಎಷ್ಟೋ ನನ್ನ ಮನಸ್ಸಿಗೆ ಹಚ್ಕೊಳ್ಳುವಂತ ವಿಶೇಷವಾದ ದಿನ ಆಗಿದೆ. ನಿನ್ನೆ ರಾತ್ರಿಯಿಂದ ಬೆಳಗ್ಗೆಂದು ನೂರಾರು ಸಾವಿರಾರು ಜನ ಅಭಿಮಾನಿಗಳ ಒಂದು ಪ್ರೀತಿಯ ಹಾರೈಕೆ ಏನಿದೆ ಅದಕ್ಕೆಲ್ಲ ಮೊದಲನೇದಾಗಿ ಎಷ್ಟೇ ನಾನು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಅನಿಸುತ್ತೆ. ನಿಜಕ್ಕೂ ಮಾತುಗಳಿಂದ ಈ ಪ್ರೀತಿ ಈ ಅಭಿಮಾನಕ್ಕೆ ಈ ಪ್ರೀತಿಯ ಅಭಿಮಾನ ಎಲ್ಲ ಅಂಬರೀಶ್ ಅವರ ಒಂದು ಆಶೀರ್ವಾದ ಅವರು ಸಂಪಾದನೆ ಮಾಡಿದ್ದು. ಆ ಒಂದು ಅಭಿಮಾನವನ್ನ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾತ್ರ ನಮ್ದು ಅಂತ ಅನ್ಸುತ್ತೆ. ಇನ್ನೊಂದು ವಿಶೇಷವಾಗಿ ತಾಯಿಯಾಗಿ ಇವತ್ತು ನನಗೆ ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ ಏನು ಅಂದ್ರೆ ಅಭಿಷೇಕ್ ಅವರ ಈ ಹೊಸ ಚಿತ್ರದ ಒಂದು ಫಸ್ಟ್ ಮೋಷನ್ ಪೋಸ್ಟರ್ ಲಾಂಚ್ ಆಗಿದ್ದು ಅದನ್ನ ನೀವೇ ನೋಡಿದ್ದೀರಾ. ಇಷ್ಟು ಅದ್ದೂರಿಯಾಗಿ ಒಂದು ಪ್ಲಾನ್ ಮಾಡಿದ್ದಾರೆ. ಇದಕ್ಕೂ ಅಂಬರೀಶ್ ಅವರ ಆಶೀರ್ವಾದ ಇದೆ ಅನ್ನೋದಕ್ಕೆ ಇವತ್ತೊಂದು ವಿಶೇಷವಾಗಿ ನೀವೆಲ್ಲ ಗಮನಿಸಿದ್ರು ಇಲ್ವೋ ಪೋಸ್ಟರ್ ನ ಲಾಂಚ್ ಮಾಡ್ಬೇಕಾದ ಅವರ ಫೋಟೋ ಕಡೆಯಿಂದ ಒಂದು ಹೂವು ಒಂದು ಬಿಳಿ ಹೂವು ಬಿತ್ತು ನನ್ನ ಕೈಗೆ ಸಿಕ್ಕಿದೆ. ನಿಜಕ್ಕೂ ಅವರಲ್ಲಿಂದ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ನನಗೂ ಅಭಿಷೇಕ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತಿನ ದಿನ ನನ್ನ ನೋಡಿ ಇದೆ ಅಂಬರೀಶ್ ಅವರ ಆಶೀರ್ವಾದ. ಇವತ್ತಿನ ದಿನ ಮಂಡ್ಯದಲ್ಲಿ ನನ್ನ ಸ್ವಾಭಿಮಾನಿ ಪಡೆ ಹಾಗೂ ಅಭಿಮಾನಿ ಬಳಗದಿಂದ ಅವರ ವತಿಯಿಂದ ಹಲವಾರು ಕಡೆ ಒಂದು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ನನ್ನ ಹೆಸರಲ್ಲಿ ನನ್ನ ಹುಟ್ಟುಹಬ್ಬವನ್ನು ಅವರು ಅಲ್ಲಿ ಆಚರಿಸ್ತಿರೋದು ನಿಜಕ್ಕೂ ತುಂಬಾ ಹೆಮ್ಮೆ ಪಡುವಂತ ವಿಷಯ ನನಗಾಗಿದೆ. ಯಾಕಂದ್ರೆ ಅಂಬರೀಶ್ ಅವರು ಹೇಳ್ಕೊಟ್ಟಿರುವಂತ ಒಂದು ಮಾರ್ಗದಲ್ಲಿ ನಮ್ಮ ಅಭಿಮಾನಿಗಳನ್ನು ಇವತ್ತು ಮಾಡ್ತಿರೋದು ನಿಜಕ್ಕೂ ಇದಕ್ಕಿಂತ ನನಗೆ ಇನ್ನೇನ್ ಬೇಕಿದೆ. ಆ ದೇವರ ಆಶೀರ್ವಾದ ಅಭಿಮಾನಿಗಳ ಪ್ರೀತಿ ಹೀಗೆ ಇರಲಿ ಅಂತ ನಾನು ಹಾರೈಸ್ತೇನೆ. ಅವರ ವಿಶಸ್ ಯಾವತ್ತೂ ಇರುತ್ತೆ ನಮ್ಗೆ. ಅವ್ರಿ ಇದೊಂದು ಸಂದರ್ಭದಲ್ಲ ಯಾವಾಗ್ಲೂ ಅವ್ರ ಪ್ರೀತಿ ನಮ್ಗೆ. ದರ್ಶನ್ ಸರ್ ಬಗ್ಗೆ